पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯವಾಗಿ ನಾನು ನಿಮಗೆ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಏನು ಮಾಡ್ಕೋಬೇಕು ಮೇಡಮ್ ಅನ್ನೋದಾದರೆ ತುಂಬ ದಿನದಿಂದ ಕೆಲವೊಂದು ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅದಕ್ಕೆ ಅನ್ನುವಂಥದ್ದು ಮೊದಲನೇ ವಿಷಯ ಸೊ ನಮ್ಗೆ ಅದರಲ್ಲಿ ಏನೋ ಒಂದು ರೀತಿಯ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ ನಮಗೆ ಪಾಸಿಟಿವ್ ಅನಿಸ್ತಾ ಇದೆ ಏನೋ ಒಂಥರ ಉತ್ಸಾಹ ಇದೆ ಮೇಡಮ್ ಲೈಫು ಅನ್ನುವಂಥ ಒಂದು ಕಮೆಂಟ್ಗಳು ಜೊತೆಗೆ ವಾಟ್ಸಪ್ ಮೆಸೇಜ್ಗಳು ಕೂಡ ಈಗ ಬರ್ತಾ ಇದೆ ಸೊ ನಂಬರ್ ಕೊಟ್ಟಿದ್ದೀನಿ ಅದ ಕಾರಣಕ್ಕೆ ವಾಟ್ಸಪ್ ಮೆಸೇಜ್ಗಳು ಕೂಡ ಬರ್ತಾ ಇದೆ ಸೊ ಯಾರೆಲ್ಲ ನಿನ್ನೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನಗೆ ವಿಶಸ್ಸನ್ನು ಕಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ ನನ್ನ ಮೇಲೆ ಅಂತ ನಾನು ಆಶಿಸ್ತೀನಿ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಅಂದರೆ ಒಂದು ಮಗು ಕೈಲಿ ವಿಶಸ್ಸನ್ನು ಹೇಳಿಸಿದರು ಸೊ ಅದು ನನಗೆ ಇನ್ನೂ ತುಂಬ ಖುಷಿಯಾಯಿತು ಸೊ ಥ್ಯಾಂಕ್ಸ್ ಫಾರ್ ಎಲ್ಲರಿಗೂ ಕೂಡ ಯಾಕಂದರೆ ಯಾರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಹೇಳಿದ್ದೀರಾ ಅವರೆಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಜೊತೆಗೆ ತುಂಬ ದಿನದಿಂದ ನಾನು ನಿಮಗೆ ಕೆಲವೊಂದು ಮನೆಯಲ್ಲಿ ಮಾಡ್ಕೋಬಹುದಾದಂಥ ಸರಳವಾದಂಥ ರೆಮಿಡಿಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಆ ರೆಮಿಡಿಗಳು ನಿಮಗೆ ವರ್ಕ್ ಆಗ್ತಾ ಇದೆ ಮೇಡಮ್ ಖಂಡಿತವಾಗ್ಲೂ ನಮಗೆ ಈ ಥರ ಸುಲಭವಾದಂಥ ರೆಮಿಡಿಗಳನ್ನ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಅದನ್ನು ಕೆಲವೊಂದನ್ನು ನಾನು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ನಿಮಗೆ ಅಂತ ಅನ್ನೋದಾದರೆ ಸ್ನೇಹಿತರೆ ನಮ್ಮ ಪ್ರತಿದಿನದ ಒಂದು ದಿನಚರಿ ಅಥವಾ ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ನಾ ಹೋಗುವಂಥ ಕೆಲಸ ಪಾಸಿಟಿವ್ ಆಗಿರಬೇಕು ಅಂದರೆ ಆ ಕೆಲಸ ನಾವು ಪಾಸಿಟಿವ್ ಆಗಿದ್ದಾಗ ನಾವು ಮಾಡುವಂಥ ಕೆಲಸವೂ ಕೂಡ ಪಾಸಿಟಿವ್ ಆಗಿರುತ್ತೆ ನಮ್ಮಲ್ಲಿ ಉತ್ಸಾಹ ಇದ್ದಾಗ ಮಾತ್ರ ನಾವು ಮಾಡುವಂಥ ಕೆಲಸ ಎಲ್ಲವೂ ಕೂಡ ನಮಗೆ ಸರಿಯಾಗತ್ತೆ ಸರಿಯಾದ ಸಮಯಕ್ಕಾಗತ್ತೆ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಬೆಳಗ್ಗೆ ನಿಮಗೆ ಮೂಡೇ ಚೆನ್ನಾಗಿರೋದಿಲ್ಲ ಏನೋ ಬೆಳಗ್ಗೆ ಎದ್ದಾಗಿಂದನೂ ಕಿರಿಕಿರಿ ಆಗ್ತಾ ಇದೆ ಅನ್ನೋದಿದ್ದರೆ ಆವತ್ತಿನ ದಿನ ಪೂರ್ತಿ ನಿಮಗೆ ಕಿರಿಕಿರಿಯಾಗೇ ಇರುತ್ತೆ ಏನೋ ಒಂದು ಕಳ್ಕೊಂಡಾಗೆ ಏನೋ ನೋಡಿದವ್ರಿಗೆಲ್ಲ ರೇಗ್ ಬೇಕು ಅನ್ನೋ ಹಾಗೆ ಈ ರೀತಿ ನಿಮಗೆ ಕಿರಿಕಿರಿಯಾಗೇ ಇರುತ್ತೆ ಅದೇ ನಿಮಗೆ ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಏನೋ ಒಂಥರ ಲವ್ ಲವ್ಕೆ ಇದೆ ಉತ್ಸಾಹ ಇದೆ ನಮಗೆ ಅಂತಂದಾಗ ಆ ದಿನ ಯಾರು ಮಾತಾಡ್ತಿರಲ್ಲ ಅವ್ರನ್ನೂ ಕೂಡ ನಾವೇ ಕೆಣಕಿ ಕೆಣಕಿ ಮಾತಾಡಿಸ್ತಾ ಇರ್ತೀವಿ ಕಲ್ಲು ಬಂಡೆನೂ ಕೂಡ ಮಾತಾಡಿಸೋ ಅಷ್ಟು ಶಕ್ತಿ ಬಂದುಬಿಟ್ಟಿರುತ್ತೆ ಏನೋ ನಾವು ಮಾಡುವಂಥ ಕೆಲಸ ಎಲ್ಲ ಕೂಡ ಏನೂ ಪಾಸಿಟಿವ್ ಆಗಿದೆ ಇವತ್ತೇನೋ ನಾನು ಹಾಕಿದ ಕೆಲಸ ಎಲ್ಲ ಕೈಗೂಡ್ತಾ ಇದೆ ಮಾಡಿದ ಕೆಲಸ ಎಲ್ಲ ಚಿನ್ನ ಆಗ್ತಾ ಇದೆ ಅಂತ ಅನಿಸುತ್ತೆ ನಮ್ಮ ಮನಸ್ಸಿಗೆ ಕೂಡ ಸೊ ಇದೆಲ್ಲ ಯಾತಕ್ಕೆ ಅನಿಸುತ್ತೆ ಅಂದರೆ ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂತ ಅನ್ನೋದಾದರೆ ನಮ್ಮಲ್ಲಿರುವಂಥ ಚಕ್ರಗಳು ಸೊ ನಮ್ಮ ದೇಹದಲ್ಲಿ ವಿಶೇಷವಾಗಿ 7 ಚಕ್ರಗಳು ಇದೆ ಅಂತನ್ನುವಂಥದ್ದು ಆ 7 ಚಕ್ರಗಳಲ್ಲಿ ತುಂಬ ಒಂದು ವಿಶೇಷತೆಗಳು ಕೂಡ ಇದೆ ಅನ್ನುವಂಥದ್ದು ಅಂದರೆ ಮನುಷ್ಯನ ದೇಹದಲ್ಲಿ ಒಂದು ಪವಿತ್ರವಾದಂಥ ಒಂದು ಆತ್ಮ ಇರುತ್ತೆ ಆ ಆತ್ಮದ ಸುತ್ತಲೂ ಕೂಡ ವಿಶಿಷ್ಟವಾದಂಥ ಶಕ್ತಿಯ ಪ್ರಭೆ ಆವೃತ್ತವಾಗಿರುತ್ತೆ ಅನ್ನುವಂಥದ್ದು ಹಾಗೆಯೇ ದೇಹದಲ್ಲಿ 7 ರೀತಿಯಾದಂಥ ಪ್ರಮುಖ ಚಕ್ರಗಳಿದೆ ಅದೆಲ್ಲವೂ ಕೂಡ ಒಂದು ಪಾಸಿಟಿವಿಟಿಯನ್ನು ನಮ್ಮಲ್ಲಿ ತುಂಬಲಿಕ್ಕೆ ಕಾರಣವಾಗಿರುವಂಥದ್ದೇ ಈ ಪ್ರಮುಖವಾದಂಥ ಒಂದು ಚಕ್ರಗಳು ಸೊ ನಾವು ಅದನ್ನು ಎಷ್ಟು ಎನರ್ಜೈಸ್ ಮಾಡ್ತೀವಿ ನಮ್ಮ ಲೈಫ್ ಅದೇ ರೀತಿ ಇರುತ್ತೆ ಅನ್ನೋದಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ ಸ್ನೇಹಿತರೆ ಯಾಕಂದರೆ ಆ 7 ಚಕ್ರಗಳು ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿ
172,000 ನಾಡಿಗಳಿದೆ. ಆ ಪ್ರತಿಯೊಂದು ನಾಡಿಗಳು ಕೂಡ ಆಧ್ಯಾತ್ಮಿಕ ಮತ್ತು ಜೀವಶಕ್ತಿಯ ವಾಹಕಗಳು ಅಂತ ಕರಿತೀವಿ. ಅದರಲ್ಲಿ ವಿಶೇಷವಾಗಿ 172,000 ನಾಡಿಗಳಿಗೂ ಕೂಡ ಒಂದು ವಿವಿಧ ರೀತಿಯಾದಂತಹ ನರಕೇಂದ್ರಗಳಿದೆ. ಆ ನರಕೇಂದ್ರಗಳು ಮುಖ್ಯವಾಗಿ 109 ನರಕೇಂದ್ರಗಳು ಇದೆ ಅನ್ನುವಂಥದ್ದು. ಆ 109 ನರಕೇಂದ್ರಗಳಲ್ಲಿ 9 ಅತ್ಯಂತ ಪ್ರಮುಖವಾದಂಥ ಕೇಂದ್ರಗಳು ಇದೆ ಅಂತ ಹೇಳಿ, 9 ನರಕೇಂದ್ರಗಳಲ್ಲಿ 7 ಪ್ರಾಥಮಿಕ ಪ್ರಾಮುಖ್ಯತೆಗಳನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಅದೇ ನಮ್ಮ 7 ಚಕ್ರಗಳು ಅನ್ನುವಂಥದ್ದು. ಸೊ ಈ ಚಕ್ರಗಳನ್ನು ನಾವು ಎನರ್ಜೈಸ್ ಮಾಡಿಸ್ಕೊಂಡಾಗ, ಪ್ರತಿ ಸಾರಿ ನಾವು ಅದನ್ನು ಎನರ್ಜೈಸ್ ಮಾಡ್ಕೋತಾ ಇದ್ದೀವಿ ಅಂದಾಗ ನಮ್ಮಲ್ಲಿ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಸಕ್ಸಸ್ ಆಗುತ್ತೆ. ಲೈಫ್ ನಿಮಗೆ ಬೇರೆ ಥರನೇ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ನಮ್ಮ ಚಕ್ರಗಳನ್ನು ಎನರ್ಜೈಸ್ ಮಾಡ್ಕೊಳ್ಳುವಂಥ ಒಂದು ರೆಮಿಡಿಯನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಇದರಿಂದ ಏನು ಉಪಯೋಗ ಆಗುತ್ತೆ ಮೇಡಮ್ ಅನ್ನೋದಾದರೆ, ನಿಮಗೆ ನಿಮ್ಮ ಲೈಫೇ ಒಂಥರ ಪಾಸಿಟಿವ್ ಲೈಫಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಜೊತೆಗೆ ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕುತ್ತೆ. ಮಕ್ಕಳಿಗೆ ವಿದ್ಯೆ ಓದೋಕ್ಕಾಗ್ತಾ ಇಲ್ಲ ಮೇಡಮ್, ತುಂಬ ಮಕ್ಕಳು ಹಿಂಸೆ ಅನುಭವಿಸ್ತಾರೆ, ಏನೋ ಸಿಕ್ಕಾಪಟ್ಟೆ ಸೋಂಬೇರಿತನ ಇದೆ ಇವರಿಗೆ ಅಂತಂದರೆ, ಖಂಡಿತವಾಗ್ಲೂ ಮಕ್ಕಳು ನಿಮಗೆ ತುಂಬ ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ತಾರೆ. ಮನೇಲಿ ಯಾವಾಗಲೂ ನೆಗ್ಲೆಕ್ಟ್ ಮಾತಾಡಿಕೊಂಡು ಏನೋ ಒಂಥರ ಸೋಂಬೇರಿತನ ಮೇಡಮ್, ಏನು ಮಾಡೋಕ್ಕೂ ಅಸಡ್ಡೆ ಆಗುತ್ತೆ, ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಅನ್ನುವಂಥವ್ರು ಈ ರೆಮಿಡಿಯನ್ನು ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ 100% ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದರಲ್ಲಿ ವಿಶೇಷವಾಗಿ ಚಕ್ರಗಳು ಯಾವುದ್ಯಾವುದು ಅಂತ ಮೊದಲು ಹೇಳಿಬಿಡ್ತೀನಿ, ಆಮೇಲೆ ನಿಮಗೆ ರೆಮಿಡಿ ಹೇಳ್ತೀನಿ. ಮೊದಲನೇದಾಗಿ ಮೂಲಾಧಾರ ಚಕ್ರ ಅನ್ನುವಂಥದ್ದು, ಎರಡನೇದು ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಜೊತೆಗೆ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಜೊತೆಗೆ ಸಹಸ್ರ ಚಕ್ರ ಅನ್ನುವಂಥದ್ದು. ಇದಿಷ್ಟು ಚಕ್ರಗಳು ನಮಗೆ ಯಾವಾಗಲೂ ಕೂಡ ಎನರ್ಜೈಸ್ ಆಗಿರಬೇಕು. ಖಂಡಿತವಾಗ್ಲೂ ನಮ್ಗೆ ಯಾವುದೇ ಕಾಯಿಲೆ ಬರೋದಿಲ್ಲ, ಕಸಾಲೆ ಬರೋದಿಲ್ಲ, ನೆಗೆಟಿವಿಟಿ ಬರೋದಿಲ್ಲ ನಮ್ಮ ಹತ್ರ. ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಒಂದು ಉತ್ಸಾಹವಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಈ ಚಕ್ರಗಳಿಂದ. ಸೊ ಹಾಗಿದ್ರೆ ಬನ್ನಿ, ಈ ಚಕ್ರಗಳನ್ನು ಹೇಗೆ ನಾವು ಎನರ್ಜೈಸ್ ಮಾಡೋದು, ಯಾವ ವಿಧಾನದಿಂದ ಅಂಥೇಳಿ ನಾನು ಹೇಳ್ಕೊಡ್ತೀನಿ. ಪ್ರತಿ ಶುಕ್ರವಾರ ಇದನ್ನು ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ, ಒಂದು 5 ಏಲಕ್ಕಿ ತಗೊಳ್ಳಿ. ಅದಕ್ಕೆ ಸುಮಾರಾಗಿ ಒಂದು ತಪ್ಪಳೆ ನೀರಲ್ಲಿ ಕಾಯಿಸ್ತಿರೋ ಅಥವಾ ಒಂದು ಚೊಂಬು ನೀರಲ್ಲಿ ಕಾಯಿಸ್ತಿರೋ, ಒಂದು ಗ್ಲಾಸ್ ನೀರಲ್ಲಿ ಕಾಯಿಸ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ 5 ಏಲಕ್ಕಿ ತಗೊಳ್ಳಿ. ಆ ಏಲಕ್ಕಿಯನ್ನು ನೀರಿಗೆ ಹಾಕ್ಬಿಟ್ಟು ಕುದಿಯೋದಕ್ಕಿಡಿ, ಒಂದು 5-10 ನಿಮಿಷ. ಅದು ಚೆನ್ನಾಗಿ ಕುದಿದು ಆ ಏಲಕ್ಕಿಯಲ್ಲಿರುವಂಥ ರಸ ಏನಾಗಬೇಕು ಆ ನೀರಿಗೆ ಇನ್ಫ್ಯೂಸ್ ಆಗಬೇಕು. ಸೊ ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಳಿ. ಆ ಕುದಿಸ್ಕೊಂಡಿರುವಂಥ ನೀರನ್ನು ಏನು ಮಾಡಬೇಕು ಅಂದರೆ, ಪ್ರತಿ ಶುಕ್ರವಾರ ಇದನ್ನು ನೀವು ಮಾಡ್ಕೊಳ್ಳಿ. ಪ್ರತಿದಿನ ಮಾಡ್ಕೊಳ್ತೀವಿ ನಾವು ಅಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಶುಕ್ರವಾರ ನೀವು ಇದನ್ನು ಮಾಡ್ಕೊಳ್ಳಿ. ಈ ಕುದಿಸಿರುವಂಥ ಏಲಕ್ಕಿಯ ನೀರೇನಿದೆ, ಈ ನೀರನ್ನು ನೀವೇನು ಮಾಡಬೇಕು ಅಂದರೆ, ನೀವು ಸ್ನಾನ ಮಾಡ್ತೀರ ಗೊತ್ತಾ ನೀರು, ಆ ಸ್ನಾನ ಮಾಡುವಂಥ ನೀರಿಗೆ ಮಿಶ್ರಣ ಮಾಡಿಕೊಳ್ಳಿ. ಈ ನೀರನ್ನು, ಈ ಏಲಕ್ಕಿ ನೀರನ್ನು ಸ್ನಾನದ ನೀರಿಗೆ ಮಿಶ್ರಣವನ್ನು ಮಾಡಿಕೊಳ್ಳಿ. ಸ್ನಾನದ ನೀರಿಗೆ ಮಿಶ್ರಣವನ್ನು ಮಾಡಿಕೊಂಡು ಆ ಒಂದು ಏಲಕ್ಕಿಯ ನೀರಿನಿಂದ ಮಿಶ್ರಣವಾಗಿರುವಂಥ ನೀರಿನಿಂದ ನೀವು ಸ್ನಾನವನ್ನು ಮಾಡಿಕೊಳ್ಳಿ. ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೆಲಸಕ್ಕೆ ಹೋಗುವಂಥದ್ದು. ಪ್ರತಿ ವಾರ ಅಂದರೆ ವಾರದಲ್ಲಿ ಒಮ್ಮೆ ನೀವು ಈ ರೀತಿ ಎನರ್ಜೈಸ್ ಮಾಡ್ಕೋಬೇಕು ನಿಮ್ಮ ಚಕ್ರಗಳನ್ನು. ಸೊ ಇದು ನಿಮಗೆ ಎಷ್ಟರ ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಏಲಕ್ಕಿಯನ್ನು ನಾವು ವಿಶೇಷವಾಗಿ ಮಹಾಲಕ್ಷ್ಮಿಯ ಒಂದು ಬೀಜ ಅಂತಲೇ ಕರಿತೀವಿ. ಸೊ ಅದನ್ನು ಒಂದು ಏನು ಹೇಳ್ತಾರೆ, ಮಸಾಲಾದಲ್ಲಿ ಉಪಯೋಗಿಸುವಂಥ ಒಂದು ಪದಾರ್ಥ ಅಂತ ಹೇಳ್ತೀವಿ. ಏಲಕ್ಕಿಯನ್ನು ವಿಶೇಷವಾಗಿ ಮಹಾಲಕ್ಷ್ಮಿಗೆ ಆಹಾರವಾಗಿ ಕೂಡ ನಾವು ಮಾಡಿ ಹಾಕ್ತೀವಿ, ಮಹಾಲಕ್ಷ್ಮಿಯ ವಿಶೇಷವಾದಂಥ ಅನುಗ್ರಹಕ್ಕೆ. ಸೊ ಈ ರೀತಿ ಉಪಯೋಗ ಮಾಡುವಂಥ ನಾವು ಏಲಕ್ಕಿಯನ್ನು ವಿಶೇಷವಾಗಿ ಅದರಿಂದ ಬಂದಂಥ ನೀರಿನಿಂದ ಸ್ನಾನ ಮಾಡಿಕೊಂಡಾಗ ನಮ್ಮ ಬಾಡಿಯಲ್ಲಿರುವಂಥ ನರಗಳಿಂದ ಹಿಡಿದು ನಮ್ಮ ಚಕ್ರಗಳು ಕೂಡ ಎನರ್ಜೈಸ್ ಆಗುತ್ತೆ ಅದರ ಒಂದು ಸುವಾಸನೆಗೆ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿರುವಂಥ ಕ್ರಿಮಿಕೀಟಗಳು ಕೂಡ ನಾಶವಾಗುತ್ತೆ ಅನ್ನುವಂಥದ್ದು. ದೇಹದಲ್ಲಿ ನೈಸರ್ಗಿಕವಾಗಿ ಒಂದು ಸ್ಮೆಲ್ ಅನ್ನೋದು ಬರುತ್ತೆ. ಸೊ ಇದಿಷ್ಟು ನಿಮಗೆ ಏನು ಮಾಡುತ್ತೆ ಅಂದರೆ, ನಿಮ್ಮಲ್ಲಿ ಒಂದು ಉತ್ಸಾಹವನ್ನು ತುಂಬೋದಕ್ಕೆ ಸಹಾಯ ಮಾಡುತ್ತೆ. ಈ ಥರ ನೀವು ಪ್ರತಿ ವಾರ ಶುಕ್ರವಾರ ನೀವು ಈ ಥರ ಮಾಡಿಕೊಂಡಾಗ ನೀವು ಎನರ್ಜೈಸ್ ಆಗ್ತೀರಾ. ನೀವು ಎನರ್ಜೈಸ್ ಆದಾಗ ನೀವು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಪಾಸಿಟಿವ್ ಆಗಿ ನಿಮಗೆ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ನಿಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಇದನ್ನು ನೀವು ಪ್ರತಿ ವಾರ ಮಾಡಿ ನೋಡಿ. ಸಾಧ್ಯ ಆದರೆ ಪ್ರತಿ ದಿನವೂ ಕೂಡ ಮಾಡಿಕೊಳ್ಳಿ. ತೊಂದರೆ ಅಂತೂ ಏನೂ ಆಗೋದಿಲ್ಲ, ಏನೇನೂ ತೊಂದರೆ ಆಗೋದಿಲ್ಲ. ಸೊ ಇದನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ.
ತುಂಬಾ ಸಿಂಪಲ್ ಆದಂತಹ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇವತ್ತು. ಇದನ್ನು ಮಾಡಿಕೊಂಡು ನಿಮಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಲೈಫ್ ಇವಾಗ ಅನ್ನೋದನ್ನು ನೀವು ಕಮೆಂಟಲ್ಲಿ ಬರೆದು ತಿಳಿಸ್ಬೇಕು. ಕಮೆಂಟಲ್ಲಿ ನೀವು ಬರಿಬೇಕು ಅಂದರೆ ಮೊದಲು ಇದನ್ನು ಮಾಡ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಮತ್ತೆ ವಿಶೇಷವಾದಂಥ ಮಾಹಿತಿ ಜೊತೆಗೆ. ಹೋಗ್ಬಿಟ್ಟು ಬರಲ ಸ್ನೇಹಿತರೆ, ನಮಸ್ಕಾರ.